ಜನ್ಮ ಭಿಕ್ಷೆ ನೀಡಿದ ನಮ್ಮ ದೈವ ಪಾಲವೇ. ಎಲ್ಲ ಫ್ಯಾಮಿಲಿನಲ್ಲೂ ಅಥವಾ ಎಲ್ಲ ಮಕ್ಳಿಗೂ ಅಮ್ಮ ಮಾಡೋದು ಮಾತ್ರ ಕಾಣಿಸುತ್ತೆ, ಅಮ್ಮ ಮಾಡ್ತಾ ಇರೋಂತಹ ತ್ಯಾಗಗಳು ಕಾಣಿಸುತ್ತೆ, ಅಮ್ಮ ಮಾಡ್ತಾ ಇರುವಂತಹ ವರ್ಕ್ಗಳು ಕಾಣಿಸುತ್ತೆ. ಬಟ್ ಅದ್ರ ಹಿಂದೆ ಇರೋಂತಹ ಕೈ ಅಪ್ಪ. ಬಟ್ ಯಾರಿಗೂ ಅದ್ರದ್ದು ಬೆಲೆನೂ ಗೊತ್ತಾಗಲ್ಲ, ಅದು ಕಾಣಿಸೋದು ಇಲ್ಲ. ಅಪ್ಪ ಇಲ್ಲ ಅಂದರೆ ಅಮ್ಮ ಇಲ್ಲ. ಆ್ಯಕ್ಚುಲಿ ಅಮ್ಮನ ಬೆನ್ನೆಲುಬೇ ಅಪ್ಪ. ಸೊ ಹಾಗಾಗಿ ನನ್ನ ಲೈಫಲ್ಲಿ ನಮ್ಮಪ್ಪ ತುಂಬ ಇಂಪಾರ್ಟೆಂಟ್. ಎಸ್, ಆ್ಯಕ್ಚುಲಿ ಎಲ್ಲ ಮಕ್ಳಿಗೂ ಅಮ್ಮನೇ ಇಷ್ಟ ಆಗ್ತಾರೆ. ಬಟ್ ಆ್ಯಸ್ ಎ ಗರ್ಲ್ ನನಗೆ ಅಪ್ಪ ಅಂದ್ರೇ ತುಂಬ ಇಷ್ಟ. ಗೊತ್ತು, ಅಮ್ಮನೇ ನಮ್ಮ ಎಲ್ಲ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದು ಅಮ್ಮ ಹತ್ರನೇ. ಬಟ್ ಅಪ್ಪ ಹತ್ರ ಹೇಳಲ್ಲ, ಆ ಕಷ್ಟ ಸುಖನ ಈಡೇರಿಸೋದಕ್ಕೆ ಕಾರಣ ಆದವರು ಅಪ್ಪ. ಅಪ್ಪ, ಐ ಲವ್ ಯು. ನನ್ನ ಹೆಸರು ರಮೇಶ್ ಅಂತ. ನಮ್ಮ ತಂದೆ ಕೂಡ ಆಟೋ ಡ್ರೈವರು. ಈಗ ನಾನು ಪಾರ್ಟ್ ಟೈಮಾಗಿ ಆಟೋ ಡ್ರೈವರಾಗಿ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಏನು ಮಾಡಿಕೊಟ್ಟಿದ್ದಾರೋ ಅದನ್ನೇ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ತಂದೆ ಬಗ್ಗೆ ಹೇಳಬೇಕಂದ್ರೆ, ಅವರು ನನ್ನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದಾರೆ. ಸ್ಕೂಲು ಕಾಲೇಜು ಎಲ್ಲ ಓದಿಸಿದ್ದಾರೆ. ಅವ್ರಿಗೆ ಗ್ರೇಟ್ಫುಲ್ಲು, ತುಂಬ ಥ್ಯಾಂಕ್ಸ್. ಅವ್ರ ತುಂಬ ಮಿಸ್ ಮಾಡ್ಕೋತೀನಿ. ಊರಲ್ಲಿದ್ದಾರೆ, ಹಾಗಾಗಿ ಅಪ್ಪ ಐ ಲವ್ ಯು ಅಂತ ಹೇಳ್ತೀನಿ. ನಮ್ಮ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಅಪ್ಪನೇ ನನ್ನ ಮೊದಲ ಹೀರೋ. ಅಪ್ಪಂದಿರು ಯಾವಾಗಲೂ ಅವ್ರ ಹೆಣ್ಮಕ್ಳನ್ನ ರಾಣಿದೀರ್ ಥರ ನೋಡ್ಕೋತಾರೆ. ಡ್ಯಾಡ್ಸ್ ಲಿಟಿಲ್ ಪ್ರಿನ್ಸಸ್ ಅಂತ ಅದಕ್ಕೆ ಅಲ್ವಾ ಹೇಳೋದು. ನನ್ನ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ. ಅವ್ರು ನಮ್ಮ ಓದು ಬರಹದಲ್ಲಿರ್ಬೋದು, ಎಲ್ಲ ಜೀವನದ ಎಲ್ಲ ಹಂತದಲ್ಲೂ ನಮ್ಮ ಜೊತೆಲೇ ಇರ್ತಾರೆ. ನಮಗೋಸ್ಕರ ತುಂಬ ತ್ಯಾಗ ಎಲ್ಲ ಮಾಡಿರ್ತಾರೆ. ಅದಕ್ಕೋಸ್ಕರ ನನ್ನ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ. ಅಪ್ಪ ಐ ಲವ್ ಯು. ನನ್ನ ಹೆಸರು ಕೀರ್ತನ. ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ. ಹುಡುಗಿರಿಗೆ ಅಪ್ಪನ ಇಷ್ಟ ಆಗೋಕ್ಕೆ ಕಾರಣನೇ ಬೇಕಾಗಿಲ್ಲ. ಅವ್ರು ನನ್ನ ಎಷ್ಟು ಚೆನ್ನಾಗಿ ಓದಿಸ್ತಾರೆ, ಮತ್ತು ನನ್ನಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಓದಿಲ್ಲ ಅಂದರೂ ಅವ್ರು ಕಷ್ಟಪಟ್ಟು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಇದೆಲ್ಲ ನೋಡಿದಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಅಪ್ಪ ಐ ಲವ್ ಯು. ಅಪ್ಪ ಅಂದರೆ ನನಗೆ ಫ್ರೆಂಡು ಪ್ಲಸ್ ಫೌಂಡೇಶನ್. ಓಕೆ, ಅವರಿಲ್ಲಾಂದ್ರೆ ನಾನಿಲ್ಲ. ಅವರಿರುವಾಗ ಹೆಂಗಂದರೆ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಜವಾಬ್ದಾರಿ ಮಾಡ್ತಾವ್ರೆ, ಅವ್ರ ಕಮಿಟ್ಮೆಂಟ್ ಮಾಡ್ತಾಯಿರುತ್ತೆ. ಬಟ್ ಇವಾಗ ಏನು ಅನಿಸುತ್ತೆ ಅಂದರೆ ಅವರಿಲ್ಲ ಅಂದರೆ ಮಿಸ್ಸಿಂಗ್, ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ವಿ ನೋ ದ ವ್ಯಾಲ್ಯೂ ಅವ್ರ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತದೆ. ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಲೈಫಲ್ಲಿ, ಎಷ್ಟು ಅವ್ರು ಎಷ್ಟು ಬ್ಯಾಕ್ ಬೋನ್ ಆಗಿ ಎಷ್ಟು ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ಸೊ ಎಲ್ಲನೂ ಇವಾಗ ಗೊತ್ತಾಗ್ತದೆ. ಅವ್ರು ಇರುವಾಗ ಅಷ್ಟು ಗೊತ್ತಾಗಲ್ಲ. ಅವ್ರು ಇವಾಗ ಏನಾಗುತ್ತೆ ಅಂದರೆ ಅವ್ರು ಮಾಡ್ತಾಯಿದ್ದಾರೆ ನಮಗೆ, ಓಕೆ ವಿ ಆರ್ ಜಸ್ಟ್ ಗೋಯಿಂಗ್ ಆನ್ ದ ಪಾತ್. ಅವ್ರ ಜವಾಬ್ದಾರಿ ಮಾಡ್ತಾವ್ರೆ, ಅವ್ರ ಜೊತೆಗೆ ಹೋಗ್ತಾಯಿದ್ವಿ ಅನ್ಸುತ್ತೆ. ಬಟ್ ಆ ಪ್ಲೇಸ್ ಯಾರನ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದು ಒಂಥರ ದೇವ್ರ ಥರ ನಮಗೆ. ಓಕೆ, ಈಗ ಅವ್ರು ಇಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಿದ್ದಾರೆ, ನಮ್ಮ ಜೊತೆನೇ ಇದ್ದಾರೆ ಅನಿಸುತ್ತೆ. ವಿ ಆರ್ ನಾಟ್ ಫೀಲಿಂಗ್ ದಟ್ ಈ ಹಸ್ ಗಾನ್ ಅವೇ, ಈಸ್ ದೇರ್ ಎವ್ರಿವೇರ್. ಅವರು ಉಸಿರಾಡೋದು ಏನಿದ್ರು ಎಲ್ಲ ಜಾಗದಲ್ಲಿ ಇದ್ದಾರೆ ಅವರು. ನಮಗೆ ಆ ಸ್ಟ್ರೆಂತಿಂದನೇ ನಾವು ವಿ ಆರ್ ಮೂವಿಂಗ್ ಫಾರ್ವರ್ಡ್. ಎನಿ ಹೆಲ್ಪ್, ಎನಿಥಿಂಗ್ ನೀಡೆಡ್, ಎನಿ ಕ್ಲಾರಿಫಿಕೇಶನ್ನು ಫಸ್ಟ್ ಕನ್ಸಲ್ಟ್ ಮಾಡಿದ್ರೆ ನಮ್ಮ ತಂದೆ ಹತ್ರ. ಇವಾಗ ಹೆಂಗಾಗ್ತಾಯಿದೆ ಅಂದರೆ ವಿ ಆರ್ ಫೀಲಿಂಗ್ ಬ್ಲ್ಯಾಂಕ್. ಮೆನಿ ಪ್ಲೇಸಸ್ಸು ನಮಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ಅಂತ. ಯಾಕಂದರೆ ಅವ್ರು ಇಲ್ಲ, ಅವ್ರೊಂದು ಒಂದು ಮಾರಲ್ ಸಪೋರ್ಟ್ ಇರಲಿ, ಅವ್ರೊಂದು ನಾನು ಕನ್ಸಲ್ಟ್ ಮಾಡ್ತಾಯಿದ್ವಿ. ಸೊ ಇಟ್ ವಿಲ್ ಬಿ ಲೈಕ್ ಇಟ್ಸ್ ನಾಟ್ ಲೈಕ್ ದೇ ಗಿವ್ ಇಟ್ ದೇ ದ ಮಗನಿಗೆ ಈ ಥರ ಮಾಡ್ದೆ ಅವ್ನು ಏನು ಒಳ್ಳೆಯದು ಅದಕ್ಕೆ ಕೊಡ್ತಾಯಿದ್ರು. ಅದು ಇವಾಗ ಯಾರು ಕೊಡೋರು ಇಲ್ಲ. ಓಕೆ, ಇವಾಗ ಏನಾಗ್ತಾಯಿದ್ರೆ ನಮಗೆ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಓಕೆ, ಆಮೇಲೆ ಅವ್ರು ನೆನೆಸ್ಕೊಂಡೆ ಅವ್ರು ಹಿಂಗೆ ಹೇಳ್ತಾ ಇರ್ಬೋದು ಅಂತ ತಿಳ್ಕೊಂಡು ವಿ ಆರ್ ಮೂವಿಂಗ್ ಫಾರ್ವರ್ಡ್. ಅಪ್ಪ ಐ ಲವ್ ಯು, ಯು ಆರ್ ದೇರ್ ಫಾರ್ ಎವರ್ ಇನ್ ಅವರ್ ಹಾರ್ಟ್. ಅಪ್ಪನೇ ನಮ್ಮ ಜೀವ, ಅವರೇ ನಮ್ಮ ಹೀರೋ. ಯಾಕೆಂದರೆ ಅವ್ರು ನಮ್ಮನ್ನು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಸಾಕಿ ಸಲಿ ದೊಡ್ಡವರಾಗಿ ಮಾಡ್ತಾರೆ. ನಮಗೋಸ್ಕರ ಅವರು ಜೀವನನೇ ಮುಡುಪಾಗಿರ್ತಾರೆ. ಅವರೇ ನಮ್ಮ ಹೀರೋ. ಅಪ್ಪ ಐ ಲವ್ ಯು. ನಮ್ಮ ಅಪ್ಪ ತುಂಬ ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕೋರೆ. ನಾವು ತುಂಬ ಬಡತನದಲ್ಲಿ ಬೆಳೆದಿದ್ರು, ನಮ್ಮ ಅಪ್ಪ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ನಮ್ಮನ್ನ. ನಮ್ಮ ಲೈಫಲ್ಲಿ ನಮ್ಮ ಅಪ್ಪ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರು ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮಗೆ ಗೊತ್ತಾಗ್ದಂಗೆ ನಮ್ಮನ್ನು ಸಾಕಿ ಬೆಳೆಸೋರೆ. ಈಗಲೂ ಅಷ್ಟೇ, ನಮ್ಮಪ್ಪ ನಮಗೋಸ್ಕರನೇ ದುಡಿತಾವ್ರೆ ಮಾಡ್ತಾವ್ರೆ. ನಮ್ಮಲ್ಲಿ ತುಂಬ ನಮ್ಮ ಅಪ್ಪನಿಗೆ ತುಂಬ ಒಳ್ಳೆ ಬುದ್ಧಿ. ಮಕ್ಳಿಗೆ ಏನೇ ಕಷ್ಟ ಬಂದರೂ ತೋರಿಸ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಎರಡೆರಡು ಕಡೆ ಕೆಲಸ ಮಾಡಿ ನಮ್ಮನ್ನು ಸಾಕಿ ಸಲ್ವಿ ಬೆಳೆಸ್ತಾವ್ರೆ. ನಮ್ಮಪ್ಪ ಅಂದರೆ ನಮ್ಗೆ ತುಂಬ ಇಷ್ಟ. ಅಪ್ಪ ಐ ಲವ್ ಯು. ಪ ಅಪ್ಪ ಅಂದರೆ ತಂದೆ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳಿದ್ರಿ, ನಂಗೆ ಏನು ಹೇಳಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಬಿಕಾಸ್ ನಾನು ಕೇವಲ 10 ವರ್ಷ ಇದ್ದಾಗ ನಮ್ಮ ತಂದೆನ ಕಳ್ಕೊಂಡೆ ನಾನು. ಬಟ್ ಆ ತಂದೆ ಸ್ಥಾನದಲ್ಲಿ ನಮ್ಮ ಸೋದರ ಮಾವ ಇದ್ದರು. ಸೊ ಒಬ್ಬರನ್ನ ಕಳ್ಕೊಂಡ್ಮೇಲೆ ಆ ಪ್ಲೇಸ್ನ ರಿಪ್ಲೇಸ್ ಅವ್ರು ಮಾಡಿದ್ರು. ಬಟ್ ಅವರು ಎಲ್ಲ ಕೊಟ್ಟರು, ಅವ್ರನ್ನೂ ಕಳ್ಕೊಂಡ್ವಿ.
ಆ ತಂದೆ ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್, ಒಂದು ದೊಡ್ಡ ಶಕ್ತಿ. ಅದು 10 ವರ್ಷದಿಂದ ಇವಾಗವರೆಗೂ ಅದನ್ನು ಮಿಸ್ ಮಾಡಿಕೊಂಡೇ ಇರ್ತೀವಿ. ಅವ್ರನ್ನ ನೆನೆಸ್ಕೊಳ್ಳೋದು, ಕಷ್ಟ ಬಂದಾಗಲೇ ಅಲ್ಲ, ಸುಖ ಬಂದಾಗಲೂ ಅವ್ರನ್ನ ನೆನೆಸ್ಕೋತೀವಿ, ಕಷ್ಟ ಬಂದಾಗಲೂ ನೆನೆಸ್ಕೋತೀವಿ. ಅವ್ರು ಸದಾ ನಮ್ಮ ನೆನಪಲ್ಲಿ ಇರ್ತಾರೆ, ನಮ್ಮ ಒಂದೊಂದು ಕ್ಷಣದಲ್ಲೂ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಮಿಸ್ ಹಿಮ್ ಫಾರ್ ಲೈಫ್ ಟೈಮ್. ಐ ಮಿಸ್ ಯು ಅಪ್ಪ. ಅಪ್ಪ, ಐ ಲವ್ ಯು. ತಂದೆ ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಎಷ್ಟು ಪ್ರಾಮುಖ್ಯತೆ, ಒಂದು ಜನ್ಮ ನೀಡಾದ್ಮೇಲೆ ಎಷ್ಟು ಜವಾಬ್ದಾರಿಗಳನ್ನ ಅರಿತು ತಮ್ಮ ಒಂದು ಈ ಒಂದು ಜೀವನವನ್ನು ಸಾಗಿಸ್ತಾರೆ ಅಂದರೆ ಕೆಲವರು ಮಕ್ಕಳಿಗೆ ಅರ್ಥನೇ ಆಗಲ್ಲ. ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗಂತೂ ತಂದೆ ಬಗ್ಗೆ ಗೊತ್ತಾಗಲ್ಲ. ತಾಯಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ತಾಯಿಗೆ ಒಲವು ಜಾಸ್ತಿ ಇರುತ್ತೆ, ತಾಯಿನೇ ಎಲ್ಲ ಅಂತಾರೆ. ಆದರೆ ಸಂಪೂರ್ಣ ಸಂಸಾರದ ಜವಾಬ್ದಾರಿ ತಗೊಂಡು ಒಬ್ಬ ತಂದೆ ಆಗಿರೋನು ಒಬ್ಬ ಮಕ್ಕಳನ್ನ ಯಾವ ರೀತಿ ದಡ ಸೇರಿಸ್ತಾನೆ ಅನ್ನೋದು ಈ ಸಮಾಜಕ್ಕೆ ಈ ಒಂದು ಚಿತ್ರದ ಮೂಲಕ ಅಪ್ಪ ಐ ಲವ್ ಯು ಅಂತ ಒಂದು ಸಿನಿಮಾ ತೆಗಿತಾ ಇದ್ದಾರೆ. ಆ ಅಪ್ಪನ ಜವಾಬ್ದಾರಿನ ಅರಿತು ಎಲ್ರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ತಂದೆ ಜವಾಬ್ದಾರಿಗಳಿಗೂ ಸಾಕಷ್ಟಿವೆ. ಅವಳು ಆ ಮಕ್ಕಳನ್ನ ಯಾವ ರೀತಿ ದಡ ಮುಟ್ಟಿಸ್ತಾರೆ, ಒಂದು ಹೆಣ್ಮಗು ಆದರೆ ಅವ್ರಿಗೆ ಮದುವೆ ಮಾಡಿ ಸಂಪೂರ್ಣ ಇನ್ನೊಂದು ಮನೆ ಕಳಿಸ್ಕೊಡ್ಬೇಕಾದ್ರೆ ಒಬ್ಬ ಮಗನಿಗೆ ಯಾವ ರೀತಿ ತನ್ನ ವಿದ್ಯಾಭ್ಯಾಸ ಆಗಿರ್ಬೋದು, ಮುಂದಿನ ಜವಾಬ್ದಾರಿ ಆಗಿರ್ಬೋದು ಕಲಿಸ್ಕೊಡ್ತಾನೆ ಅನ್ನೋದೇ ಈಗ ತಂದೆ ಬಹಳಷ್ಟು ಜವಾಬ್ದಾರಿ ಇದೆ. ತಂದೆ ಇಸ್ ದ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಫ್ ಫ್ಯಾಮಿಲಿ. ಅಪ್ಪ, ಐ ಲವ್ ಯು. ಅಪ್ಪ ಅಮ್ಮ ಅಂದರೆ ಬಹಳ ಎಲ್ಲರಿಗೂ ಪ್ರೀತಿ ತುಂಬ ಇರುತ್ತೆ. ಆದರೆ ನಮ್ಮ ತಂದೆಯೂ ಅಷ್ಟೇ, ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿ ಬೆಳೆಸಿ ಅವರಿಗೆ ಒಂದು ಒಳ್ಳೆ ಇದುವರೆಗೂ ಅವರ ಹೆಸರನ್ನು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಆದರೆ ಅವರಿಲ್ಲ, ಅವ್ರು ಹೋಗಿ ಆಗಲೇ 8 ವರ್ಷ ಆಯಿತು. ಹಾಗಾಗಿ ಅಪ್ಪ ಅಂದರೆ ತುಂಬ ಎಲ್ಲ ಮಕ್ಕಳುಗಳಿಗೆ ಒಂದು ಹೆಮ್ಮೆ ಅಂತ ನನಗೆ ಅನಿಸುತ್ತೆ. ತಂದೆ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಎಲ್ಲರಿಗೂ, ಎಲ್ಲ ಮಕ್ಕಳೂ ಹಾಗೇ ಇರಲಿ ಅಂಥೇಳಿ ನಮ್ಮ ತಂದೆಯವರಿಗೆ ಒಂದು ಪ್ರೀತಿಯಿಂದ ಒಂದು ಒಳ್ಳೆಯದಾಗ ಅಂತ ನಾನು ಹಾಗೆ ಉಳಿಸ್ಕೊಂಡು ಬಂದಿದ್ದೀನಿ. ತಂದೆ ನಮ್ಮ ಅಪ್ಪ ಅವ್ರು ಹೇಗೆ ದಾರಿಯಲ್ಲಿ ನಡ್ಕೊಂಬಂದರು ಅದೇ ಥರ ನಾನು ಹಾಗೆ ಥರ ಎಲ್ಲ ಜನಗಳ ಪ್ರೀತಿ ವಿಶ್ವಾಸ. ನಮ್ಮ ತಂದೆ ಬಹಳ ಪ್ರೀತಿಯಿಂದ ಎಲ್ಲರಿಗೂ ಇದು ಮಾಡೋರು. ಮನೆಯಲ್ಲಿ ನಮ್ಮ ಫ್ಯಾಮಿಲಿಗೆ ಒಂಥರ ದೊಡ್ಡವರು. ಎಲ್ಲ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ತಂದೆಯವರು ಎಲ್ಲದಕ್ಕೂ ಹೋಗಿ ಮುಂದೋಗಿ ಬಹಳ ಭಾಗವಹಿಸಿ ಅದನ್ನು ಸಂತೋಷವಾಗಿ ನಡೆಸ್ಕೊಡೋರು. ಅದೇ ಥರ ಅದಕ್ಕೂ ಅಷ್ಟೇ ನಮ್ಮ ತಂದೆಗೆ ನಾನು ಐ ಲವ್ ಯು ಮೈ ಫಾದರ್ ಅಂತ ಹೇಳ್ತೀನಿ. ಅವ್ರು ಹೋಗಿ ನಮ್ಗೆ ಒಂದು ತಿಂಗಳು ಸರಿ ಆಗಿಲ್ಲ, ಆಗಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಎಲ್ಲದಕ್ಕೂ. CPM ಅಧ್ಯಕ್ಷರಾಗಿದ್ದರು ಅವ್ರು, ಬೇರೆ ಅದೇ ಯೂನಿಯನ್ ಲೀಡರ್ ಆಗಿದ್ದರು. ಎಲ್ಲ ಕಾರ್ಯಕರ್ತರು ಎಲ್ಲನೂ ಮನೆಯದು ಫೇಸ್ ಮಾಡಿದ್ರೆ ಹೊರಗಡೆನೂ ಚೆನ್ನಾಗಿ ತೆಗೆದು ಒಳ್ಳೆಯದೇ ಮಾಡಿದರು. ನಮಗೂ ಅದು ಅದಕ್ಕೆ ಮಾತಾಡೋಕ್ಕೆ ಎರಡು ಮಾತು ಬರೋಲ್ಲ ಅವ್ರ ಬಗ್ಗೆ. ಅಷ್ಟು ಒಳ್ಳೆಪ್ಪ ಯಾರಿಗೂ ಸಿಗಲ್ಲ, ಎಲ್ರಿಗೂ ಒಳ್ಳೇದು ಮಾಡಿದವರು. ಅದೇ ಜಾಸ್ತಿ ಮಾತಾಡೋದು ಅಪ್ಪ ಐ ಲವ್ ಯು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ. ಅಪ್ಪ, ಅಪ್ಪ ಅಂದ್ರೆ ಎಲ್ರಿಗೂ ಪ್ರೀತಿ. ಅಪ್ಪ ಇಸ್ ದ ಫಸ್ಟ್ ಹೀರೋ ಫಾರ್ ಎವ್ರಿವನ್. ಹಾಗೆಯೇ ನಮ್ಮಪ್ಪನೂ ನಮಗೆ ಹೀರೋನೇ. ನಾವು 4 ಜನ ಅಣ್ಣತಮ್ಮಂದಿರು, ನಾನು ಲಾಸ್ಟ್ ಅವನು. ಅಪ್ಪ ಇಲ್ಲ ಆದರೂ ಅಪ್ಪ ಅಂದರೆ ಎಲ್ರಿಗೂ ಪ್ರೀತಿ. ಅಪ್ಪ ಇಲ್ದಿರೋದನ್ನ ಅಣ್ಣ ನನಗೆ ಪ್ರೀತಿ ತೋರಿಸ್ತಿದ್ದಾರೆ. ನನಗೆ ನನ್ನ ಲೈಫಲ್ಲಿ ಅಪ್ಪ ಅಂದರೆ ಅಣ್ಣ. ಸೊ ಅಪ್ಪ ಅನ್ನೋರು ಎಲ್ರಿಗೂ ಹೀರೋ ಇದ್ದಾಗೆ ನಾನು ಹೀರೋ ಅಂತ ನನ್ನ ಲೈಫಲ್ಲಿ ನೋಡ್ತಿರೋದು ನಮ್ಮ ಅಣ್ಣನ. ಸೊ ಅಪ್ಪ, ಐ ಲವ್ ಯು.